ಹೇಳ್ತೀರಿ? ರಾಜೇಶ್ ಗೌಡರು ಕೈಗೆ ಸಿಗ್ತಾರೆ, ರಾಜೇಶ್ ಗೌಡರು ಶಾಸಕರು ಸಿಂಪಲ್ಲು ಆಗಿಂದಾಗೆ ಊರು ಬರ್ತಾರೆ, ಕಷ್ಟ ಸುಖ ಕೇಳ್ತಾರಂತೆ ಶಿರಾದವ್ರ ನಂಬರು ಹಾಗಾದ್ರೆ. ಖಂಡಿತವಾಗ್ಲು ಅದನ್ನು ತಾವು ಯಾರು ಬೇಕಾದ್ರೂ ಕೇಳ್ಬೋದು. ಬಟ್ ಬಹಳ ಟಫ್ ಟಾಸ್ಕ್ ನಿಮ್ಗೆ ಇದು. ಮೊದಲೂರು ಕೆರೆಗೆ ನೀರು ತುಂಬಿಸೋದು ಟಾಸ್ಕು. ಹಿಂಗಾಯ್ತು ಅಂದರೆ ನೀವು ಕಾಲೆ ಮೂಲಕ ನೀರು ಜೊತೆಗೆ ಮಳೆ ಎರಡೂ ಕೂಡ ಶಿರಾದಲ್ಲಿ ಸಮೃದ್ಧವಾಗಿ ನೀರು ಯಥೇಚ್ಛವಾಗಿ ಬರೋಕ್ಕೆ ಶುರುವಾಯಿತು. ಯಾಕೆಂದರೆ ನಾನು ನಿಮ್ಮ ಕ್ಷೇತ್ರಕ್ಕೆ ಬರ್ತಿರ್ತೀನಿ ಪದೇ ಪದೇ, ತಿಂಗಳಿಗೋ ಎರಡು ತಿಂಗಳಿಗೋ ಒಂದು ಸಲ ವಿಸಿಟ್ ಮಾಡ್ತಾನೆ ಇರ್ತೀನಿ ನಿಮ್ಮ ಕ್ಷೇತ್ರಕ್ಕೆ. ನೀರಾವರಿ ವಿಚಾರ ಅಂತ ಬಂದಾಗ ಏನಾಯಿತು, ನಿಮ್ಮ ಕಾಲ್ಗುಣವೋ ಏನೋ ಕೆಲವರು ಮಾತಾಡ್ತಿರ್ತಾರೆ. ಮಳೆನೂ ಬಂತು, ನೀರು ಕೂಡ ಪ್ರತಿ ಕೆರೆಗಳು ತುಂಬಿತು. ಸೊ ಅದ್ರ ಬಗ್ಗೆ ಜನರ ರೆಸ್ಪಾನ್ಸ್ ಹೆಂಗಿದೆ ಅಂತ? ಈಗ ನಮ್ಮ ಮದ್ಲೂರು ಕೆರೆದು ಸ್ಟಾರ್ಟಿಂಗ್ ಡೇಸಲ್ಲಿ ಭಾಳ ಫೇಸ್ ಮಾಡಿದ್ರಿ, ಭಾಳ ಫೇಸ್ ಮಾಡಿದ್ರು. ಮದ್ಲೂರು ಕೆರೆ ಅಂತಕ್ಕಂಥದ್ದು ಒಂದು ರಾಜಕೀಯ ವಿಷಯವಾಗಿ ನಮ್ಮ ಕ್ಷೇತ್ರದಲ್ಲಿ ಉಳ್ಕೊಂಡಿತ್ತು. ಹೇಗೆ ಮಾತಿತ್ತು ಅಂತ ಹೇಳಿದ್ರೆ, ಮದ್ಲೂರು ಕೆರೆಗೆ ಯಾರು ನೀರು ತರ್ತಾರೋ ಶಾಶ್ವತವಾಗಿ ಅವರು ರಾಜಕೀಯದಿಂದ ನಿವೃತ್ತಿ ಕಾಣೋ ತನಕ ಅವರೇ MLA ಅಂತಕ್ಕಂಥದ್ದು ಒಂದು ವಿಷಯ. ಒಂದು ಜನರಲ್ ಆಗಿ ಜನ ಚರ್ಚೆ ಮಾಡ್ತಾರೆ. ತರಕಾಗ್ತಿರ್ಲಿಲ್ಲ, ಅಲ್ಲಿಗೆ ತರಕಾಗ್ತಿರಲಿಲ್ಲ. ಆದರೂ ಕೂಡ ನಾಲೆ ಆಗಿತ್ತು. ಆ ನಾಲೆನೂ ಕೂಡ 2009 ಇಸವಿನಲ್ಲಿ ಯಡಿಯೂರಪ್ಪನವರು CM ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಇಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿರವರು ಜಲಸಂಪನ್ಮೂಲ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕೇಂದ್ರದ ತಂಡವನ್ನು ಕರ್ನಾಟಕ ರಾಜ್ಯಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ತಂಡವನ್ನು ಅಲ್ಲಿ ಮದ್ಲೂರು ಕೆರೆಗೆ ಅವರು ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿ ಒಂದು ವಿಶ್ಲೇಷಣೆಯನ್ನು ಮಾಡಿಕೊಂಡಲ್ಲಿ ಇದು ಕುಡಿಲಿಕ್ಕೆ ಕುಡಿಯೋ ನೀರಿಗೆ ಯೋಗ್ಯವಾದಂತಹ ಒಂದು ಸ್ಟೋರೇಜ್ ಟ್ಯಾಂಕ್ ಅಂತಕ್ಕಂಥದ್ದೊಂದು ನಿರ್ಧಾರ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಅಂದಿನ ಸಮಯದಲ್ಲಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ತದನಂತರ ಆ ಒಂದು ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಂತಹ ಕಾಲಘಟ್ಟದಲ್ಲಿ ಆ ಒಂದು ನಾಲೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ತದನಂತರ ನೀರು ತರಲಿಕ್ಕೆ ಆಗಲಿಲ್ಲ, ಹೇಮಾವತಿಯಿಂದ ನೀರು ತರಲಿಕ್ಕೆ ಆಗಲಿಲ್ಲ. ಚುನಾವಣೆಯ ಒಂದು ಗಾಳವಾಗಿಂದ ಬಳಸ್ಕೊಂಡು, ಒಂದು ಅಸ್ತ್ರವಾಗಿ ಬಳಸ್ಕೊಂಡು ನೀರು ಇವಾಗ ತರ್ತೀನಿ, ಯಾವಾಗ ತರ್ತೀನಿ, ಇನ್ನೊಂದು 2-3 ತಿಂಗಳಲ್ಲಿ ತಂದೆ, 6 ತಿಂಗಳಲ್ಲಿ ತಂದೆ ಅಂತಕ್ಕಂಥದ್ದು ಜನರನ್ನ ತಪ್ಪದಾರಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಹಿಂದೆ ಇತ್ತು. ಯಡಿಯೂರಪ್ಪ ಸಾಹೇಬ್ ನನ್ನ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಅದೇ ಮದ್ಲೂರು ಊರಿನಲ್ಲಿ ಒಂದು ಸಮಾವೇಶ ಮಾಡ್ತಾರೆ, ಜನ ಸಮಾವೇಶ ಮಾಡ್ತಾರೆ. ಸಮಾವೇಶ ಮಾಡಿದಾಗ ಅವರು ಮಾತು ಹೇಳ್ತಾರೆ, ಈ ಚುನಾವಣೆ ಫಲಿತಾಂಶ ಏನೇ ಆಗಲಿ, ರಾಜೇಶ್ ಗೌಡರು ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ, ಇನ್ನು 6 ತಿಂಗಳಲ್ಲಿ ನಿಮ್ಮ ಕೆರೆ ತುಂಬಿಸ್ತಕ್ಕಂಥ ಜವಾಬ್ದಾರಿ ನಂದು ಅಂತಕ್ಕಂಥ ಮಾತನ್ನು ಕೊಡ್ತಾರೆ. ಆದರೆ ಚುನಾವಣೆ ಫಲಿತಾಂಶ ಬಂದು ಕೇವಲ 25 ದಿನಗಳಲ್ಲಿ ಮದ್ಲೂರು ಕೆರೆಗೆ ನೀರು ಹರಿಸ್ತಾರೆ, ಹೇಮಾವತಿ ನೀರು ಹರಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲೂ ಕೂಡ ಮಳೆ ಅಷ್ಟೊಂದು ವ್ಯಾಪಕವಾಗಿ ಆಗಿರಲಿಲ್ಲ ಎಂದರು. ಸೊ 65 ದಿನಗಳ ಕಾಲ ನೀರು ಸಂಪೂರ್ಣ ಸತತವಾಗಿ ನೀರು ಹರಿಸ್ತಾರೆ ಕೆರೆಗೆ. ಕೆರೆ ಒಂದು 40 ವರ್ಷದಿಂದ ಒಣಗಿದ್ದು ಒಣ ವಾತಾವರಣ ಕೆರೆಯಲ್ಲಿ ತಮ್ಗೆ ತಿಳಿದಂತೆ ನೀರು ಬಿಟ್ಟಿದ್ದ ನೀರೆಲ್ಲ ಹಿಂಗೆ ಬಿಡ್ತು. ಅದಾದ್ರೂ ಕೂಡ ಅಂತರ್ಜಲ ವೃದ್ಧಿ ಆಯಿತು. ಅಂತರ್ಜಲ ವೃದ್ಧಿ ಆದ ಸಮಯದಲ್ಲಿ ಸುಮಾರು 4 ಅಡಿಗಳಷ್ಟು ಮಟ್ಟದಷ್ಟು ನೀರು ನಾವು ತುಂಬಿಸ್ಲಿಕ್ಕೆ ಒಂದು ಸಾಧ್ಯ ಆಯಿತು. ತದನಂತರ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಾದಮೇಲೆ ಅವರು ಕೂಡ ನೀರು ಬಿಡಿಸಿದರು. 3ನೇ ಬಾರಿ ಕೂಡ 2ನೇ ಬಾರಿ ನೀರು ಬಿಡಿಸಿದ್ರು, 3ನೇ ಬಾರಿ ನೀರು ಬಿಡಿಸಿದ್ರು. ವರ್ಣನ ಕೃಪಕಟಾಕ್ಷ ಕೂಡ ಇತ್ತು. ಅವನ ಸಂದರ್ಭದಲ್ಲಿ ಬೊಮ್ಮಾಯಿ ಸಾಹೇಬರು ಹೇಳಿದರು, ನಮ್ಮ ಸಣ್ಣ ನೀರಾವರಿ ಸಚಿವರಾದಂಥ ಮಾಧುಸ್ವಾಮಿ ಸಾಹೇಬ್ರನ್ನು ಹೇಳಿದರು, ಆ ಒಂದು ಮದ್ಲೂರು ಕೆರೆ ಅಲ್ಲ, ಮದ್ಲೂರು ಕೆರೆ ನಾಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇನ್ನು ಆಜುಬಾಜುಲಿರ್ತಕ್ಕಂಥ ಸುಮಾರು 24 ಕೆರೆಗಳನ್ನು ತುಂಬಬೇಕು, ಬರೀ ಮದ್ಲೂರು ಕೆರೆ ತುಂಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದರಂತೆ ಮದ್ಲೂರು ಕೆರೆಯನ್ನು ತುಂಬಿಸಿದ್ವಿ. ಇದರಲ್ಲಿ 24 ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಯಿತು. ಇವತ್ತು ಜನಗಳೇನು ಹೇಳ್ತಾರೆ ಇದಕ್ಕೆ? ಇವತ್ತು ಮದ್ಲೂರು ಕೆರೆ ಅಂತಕ್ಕಂಥದ್ದು ರಾಜಕೀಯ ವಿಷಯವಾಗಿ ಉಳ್ಕೊಂಡೇ ಇಲ್ಲ. BJP ಸರ್ಕಾರ ಕೊಟ್ಟ ಮಾತಿನಂತೆ ಇವತ್ತು ನಡ್ಕೊಂಡಿದೆ. ಅದು ಮೊದಲನೇ ಆಶ್ವಾಸನೆ. ಯಾಕೆಂದರೆ ತಮ್ಮೆಲ್ಲರಿಗೂ ತಿಳಿದಂತೆ ಅದ್ರ ಮೇಲೆ ಒಂದು ಹಾಡು ಕೂಡ ನಮ್ಮ ಸ್ನೇಹಿತರು ಗ್ರಾಮ ಪಂಚಾಯತ್ ಸದಸ್ಯರು ಮಂಜು ಅಂತ ಇದ್ದಾರೆ, ಅವರೊಂದು ಹಾಡು ಕೂಡ ಅದು ಅದ್ರ ಬಗ್ಗೆ ನೀರು ಇಲ್ದಿದ್ದಂಥ ಸಂದರ್ಭದಲ್ಲಿ ಒಂದು ಹಾಡು ರಚನೆ ಮಾಡಿ ಅದು ವ್ಯಾಪಕ ಒಂದು ವೈರಲ್ ಆಗಿತ್ತು. ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದರು. ಆದರೂ ಕೂಡ ಯಾರಿಗೂ ಕೂಡ ನೀರು ಬಿಡ್ತಕ್ಕಂಥ ಒಂದು ಅವಕಾಶಗಳಾಗಿರಲಿಲ್ಲ. ಭಾರತೀಯ ಜನತಾ ಪಕ್ಷ ಸರ್ಕಾರ ಕೊಟ್ಟ ಮಾತಿನಂತೆ ಬದ್ಧತೆಯಿಂದ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಆ ಒಂದು ಸಂದರ್ಭದಲ್ಲಿ ಮಾಡಿದ್ರು. ಜನರು ಕೂಡ ಇವತ್ತು ಸುಮಾರು 40 ಕಿಲೋಮೀಟರ್ ರೇಡಿಯಸ್ನಲ್ಲಿ ಒಂದು ಸುತ್ತಳತೆಯಲ್ಲಿ ಒಂದು ವ್ಯಾಪ್ತಿಯಲ್ಲಿ ಇವತ್ತು ಅಂತರ್ಜಲ ವೃದ್ಧಿಯಾಗಿದೆ. ಇವತ್ತು ಏನು 1,000 ಅಡಿ ಇವತ್ತು ಕೊಳವೆ ಬಾವಿ ತೆಗೆದ್ರೂ ಕೂಡ ನೀರು ಸಿಗದಂಥ ಒಂದು ವಾತಾವರಣ ಹಿಂದೆ ಏನಿತ್ತು, ಇವತ್ತು 200-300 ಅಡಿಗೆ ಇವತ್ತು ನೀರು ಸಿಗ್ತಾ ಇದೆ. ಇವತ್ತು ಏನು ಫೇಲರ್ ಆಗಿದ್ದು ಬೋರ್ವೆಲ್ಗಳೆಲ್ಲ ಕೊಳವೆ ಬಾವಿಗಳು ಯಾರು ಕೊರದಿ ವಿಫಲವಾಗಿದ್ದು, ನೀರು ಸಿಗದಲ್ಲೇ ಅವ್ರು ಕೈ ಬಿಟ್ಟಿದ್ರು. ಇವತ್ತು ಅಂಥ ಬೋರ್ವೆಲ್ಗಳು ಕೂಡ ನೀರು ಸಿಗ್ತಾ ಇದೆ. ಎಲ್ಲರೂ ಹೇಳ್ತಾರೆ ಇವತ್ತು ಕಮರ್ಷಿಯಲ್ ಆಗಿ ನಮ್ಮ ಈ ಪೈಪ್ಲೈನ್ ಹಾಕೋವರಿಗೆ ಲಾಸ್ ಆಗಿಬಿಟ್ಟಿದೆ, ಲೆಂತ್ಗಳು ಜಾಸ್ತಿ ಹೋಗ್ತಾ ಇಲ್ಲ, 2-3 ಲೆಂತ್ಗೆ ನೀರು ಸಿಗ್ತಾ ಇದೆ ಇವತ್ತು ಅಂತಕ್ಕಂಥದ್ದು ಜನರಲ್ ಆಗಿ ಜನರು ಮಾತಾಡ್ತಕ್ಕಂಥದ್ದು. ಇದು ವ್ಯಾಪಕವಾಗಿ ಕೃಷಿ ಚಟುವಟಿಕೆ ಅದರಿಂದ ಇವತ್ತು ಶುರುವಾಗಿದೆ. ಎಲ್ಲರೂ ಅದಷ್ಟೇ ಇಲ್ಲ, ಇನ್ನು ಬಹಳಷ್ಟು ಕೆರೆಗಳಿಗೆ ನೀರು ತುಂಬಿರೋದು ನೋಡಿದ್ವಿ. ಎಷ್ಟು ಕೆರೆ ಆಫ್ಟರ್ ಎಲೆಕ್ಷನ್ ಬೈ ಎಲೆಕ್ಷನ್ ಆದಮೇಲೆ ಮದ್ಲೂರು ಕೆರೆ ಜೊತೆಗೆ ಇನ್ನೆಷ್ಟು ಕೆರೆಗಳು ನೀರು ತುಂಬಿತು? ಒಟ್ಟಿಗೆ ಮದ್ಲೂರು ಕೆರೆ ಜೊತೆಯಲ್ಲಿ ಪ್ರಮುಖವಾಗಿ ನಮ್ಗೆ ಇರ್ತಕ್ಕಂಥದ್ದು ಕಳ್ಳಂಬೆಳ್ಳ ಕೆರೆ, ಸಿರಾ ಕೆರೆ ಎರಡೂ ಕೂಡ ಭರ್ತಿ ಆಯಿತು. ಜೊತೆಯಲ್ಲಿ ಒಂದು 24 ಕೆರೆ ಸುತ್ತಮುತ್ತಲು ಇರ್ತಕ್ಕಂಥ 24 ಕೆರೆಗಳು ಕೂಡ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಆಯಿತು. ಕೊಟ್ಟ ಅಂತಕ್ಕಂಥದ್ದು ಒಂದು ಗ್ರಾಮ ಇದೆ, ಅಲ್ಲಿ ಆ ಕೆರೆಗೆ ನೀರು ತುಂಬಿರಲಿಲ್ಲ. ಅದು ಕೂಡ ಮದ್ಲೂರು ಸಮೀಪವಾಗಿರ್ತಕ್ಕಂಥದ್ದು, ಆ ಕೆರೆಗೆ ನೀರು ನಾವು ಒಂದು ಬಿಡಿಸ್ಲಿಕ್ಕೆ ಆಗಿರಲಿಲ್ಲ ಒಂದು ಸಂದರ್ಭದಲ್ಲಿ. ಅಲ್ಲಿ ಮಳೆನೂ ಕೂಡ ವ್ಯಾಪಕವಾಗಿ ಆಗಿತ್ತು ಆ ಸಂದರ್ಭದಲ್ಲಿ. ಹೇಮಾವತಿನಲ್ಲಿ ಗೊರೂರು ಡ್ಯಾಮಲ್ಲಿ ಜಲಾಶಯ ಕೂಡ ಮುಚ್ಚಿಬಿಟ್ಟಿದ್ರು, ಯಾರಿಗೂ ಕೂಡ ನೀರು ಬೇಕಾಗಿರಲ್ಲ. ನನ್ಗೆ ಬೇಡ ಸ್ವಾಮಿ ನೀರು ಭಾಳಷ್ಟು ಆಗ್ಬಿಟ್ಟಿದೆ ಅಂತ ನಮ್ಮ ಮಾಧುಸ್ವಾಮಿ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಊರು ಒಂದು ನೀರಿಲ್ಲ ಸರ್, ದಯಮಾಡಿ ಜಲಾಶಯ ಒಂದು ಸ್ವಲ್ಪ ಓಪನ್ ಮಾಡಿಸಿ ನಾಳೆ ನೀರು ಬಿಡಿಸಿ ಸರ್, ಆ ಊರಿಗೊಂದ್ಸಲ ತಲುಪಿಟ್ರೆ ನೀರು ಭಾಳ ಅನುಕೂಲ ಆಗ್ತದೆ ಅಂತಕ್ಕಂಥ ಸಾಹೇಬ್ರು ಸ್ಪಂದಿಸಿದ್ರು ಮಾಧುಸ್ವಾಮಿ ಸಾಹೇಬರು. ಮತ್ತೆ ಆ ಊರನ್ನು ಕೂಡ ಬಿಡಲಿಲ್ಲ, ಆ ಊರನ್ನು ಕೂಡ ನೀರು ಬಿಡಿಸ್ತಕ್ಕಂಥ ಒಂದು ಶಿರಾ ತಾಲೂಕಿನ ಎಲ್ಲಾ ಕೆರೆಗಳನ್ನು ಕೂಡ ತುಂಬಿಸಿದ್ರಿ, ಬರೀ ಮದ್ಲೂರಿಗೆ ಆಗಲ್ಲ ಅಂತ ಚಾಲೆಂಜ್ ಮಾಡಿದ್ರು. ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೆರೆಗಳನ್ನು ನಿಮ್ಮ ಶಿರಾ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಗೆಲ್ಲ ಕೂಡ ಇದಾಗಿದೆ.